नमस्ते, वेलकम टू राजसूय कुक्स। ಒಂದು ಮನೆ ಇರುವಂತ ಸುಂದರವಾದ ತೋಟವೊಂದನ್ನ ನಿಮಗಾಗಿ ಅಂತ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ಇವತ್ತಿನ ದಿನ ಸುತ್ತಲೂ ತೋಟದ ಸಾಲಿರುವಂತ ಅಚ್ಚ ಹಸಿರಿನ ಮಧ್ಯದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಇರುವಂತ ಒಂದು ತೋಟವನ್ನ ನಿಮಗಾಗಿ ಅಂತ ವಿಶೇಷವಾದಂತ ಒಂದು ತೋಟವನ್ನ ಇವತ್ತಿನ ದಿನ ಪ್ರಸ್ತುತ ಪಡಿಸ್ತಾ ಇದ್ದೀವಿ. ನಿಮ್ಮ ರಾಜಸೂಯ ಮರೆಯದಿರಿ, ಮರೆತು ನಿರಾಶರಾಗದಿರಿ. ಪ್ರತಿಯೊಂದು ಮಾಹಿತಿಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡುತ್ತಾ ಹೋಗಿ. ಒಟ್ಟು ಈ ಜಾಗದ ವಿಸ್ತೀರ್ಣ ಬಂದು 9 ಎಕರೆ ಜಾಗ. 9 ಎಕರೆ ಜಾಗ ಪೂರ್ತಿಯಾಗಿ ತೋಟ ಇರುವಂಥದ್ದು. ತೋಟ ಅಂದರೆ ಅಡಿಕೆ ತೋಟ ಪ್ಲಸ್ ತೆಂಗಿನ ತೋಟ ಪ್ಲಸ್ ಕೆಲವು ಗಿಡಗಳ ತೋಟ. ಈಗ ನಾವು ನೋಡ್ತಾ ಇರುವಂಥದ್ದು ಹೊಸದಾಗಿ ಹಾಕಿರುವಂಥ ಅಡಿಕೆ ತೋಟ. ಈಗೇನು ಕಾಣ್ತಾ ಇದ್ದೀವಿ, ಇದು ಮಣ್ಣು ಕೂಡ ನೋಡ್ಬೋದು ಎಷ್ಟು ಉತ್ತಮವಾಗಿದೆ ಅಂತ. ಅದರ ಜೊತೆಗೆ ಒಳ್ಳೆ ಗೊಬ್ಬರವನ್ನು ಸಹ ಹಾಕ್ಸಿರ್ತಾರೆ. ಡ್ರಿಪ್ ಇರಿಗೇಷನ್ ಪೂರ್ತಿಯಾಗಿ ಡ್ರಿಪ್ ಇರಿಗೇಷನ್ ಸಹ ಮಾಡಿಸಿರುವಂಥದ್ದು. ಮಧ್ಯೆ ಅಲ್ಲಲ್ಲಿ ಬದುವಿನಲ್ಲಿ ಬೆಟ್ಟದ ನೆಲ್ಲಿಕಾಯಿ, ಚಕ್ಕೆ ಗಿಡ, ಹೀಗೆ ಗಿಡಗಳನ್ನು ಹಾಕಿರ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಇದು ಗಿಡ ಬಂದು ಬೆಟ್ಟದ ನೆಲ್ಲಿಕಾಯಿ, ಬಾಳೆ ಗಿಡ, ಹೀಗೆ ಇತರೆ ಗಿಡಗಳನ್ನು ಸಹ ಹಾಕಿರ್ತಾರೆ. ಒಟ್ಟು 1000 ಹಳೆಯ ಅಡಿಕೆ ಗಿಡಗಳಿದ್ದು ಅದರ ಜೊತೆಗೆ ಹೊಸದಾಗಿ ಹಾಕಿರುವಂಥ 4000 ಚಿಕ್ಕ ಅಡಿಕೆ ಗಿಡಗಳು ಇದ್ದಾವೆ. 1000 ಅಡಿಕೆ ಗಿಡಗಳು ಆಲ್ರೆಡಿ ಫಸಲು ಬಿಡ್ತಾ ಇದ್ದು, ಪ್ಲಸ್ ಈಗ ಹೊಸದಾಗಿ ಹಾಕಿರುವಂಥ 4000 ಚಿಕ್ಕ ಸಸಿಗಳು, ಪ್ಲಸ್ ಮನೆ ಇರುವಂಥದ್ದು ಈ ಜಾಗ, ಈ ತೋಟ ಏನಿದೆ ಇದು ಕೂಡ, ಹೀಗೆ ಈ ಏನು ಮರಗಳಿದ್ದಾವೆ ಇದು ಕೂಡ ಈ ಜಾಗಕ್ಕೆ ಸೇರುವಂಥದ್ದು. ಒಟ್ಟು 9 ಎಕರೆ ಜಾಗಕ್ಕೆ ಸೇರುವಂಥದ್ದು. ಒಟ್ಟು 3 ಬೋರ್ವೆಲ್ಗಳಿದ್ದು 3 ಬೋರ್ವೆಲ್ಗಳಲ್ಲೂ ಸಹ ಉತ್ತಮವಾದ ನೀರು ಬರ್ತಾ ಇದೆ. ನೀರಿನ ಸೊರ್ಸು ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿರುವಂಥದ್ದು ಈ ಜಾಗದಲ್ಲಿ. ಪಕ್ಕದಲ್ಲೇ ಅಂದರೆ ಸ್ವಲ್ಪ ದೂರದಲ್ಲಿ, ಅಣತಿ ದೂರದಲ್ಲಿ ಹೊಳೆ ಹರಿತಾ ಇರೋದ್ರಿಂದ ಉತ್ತಮವಾದ ನೀರಿನ ಸೋರ್ಸ್ ಇದೆ ಇಲ್ಲಿ. ನೀರಿಗೆ ಯಾವುದೇ ತೊಂದರೆ ಇಲ್ಲ. ಒಟ್ಟು 3 ಬೋರ್ವೆಲ್ಗಳಿದ್ದು 3 ಬೋರ್ವೆಲ್ಗಳಲ್ಲೂ ಸಹ ಉತ್ತಮವಾದ ನೀರು ಬರ್ತಾ ಇದೆ. ಡ್ರಿಪ್ ಇರಿಗೇಷನ್ ಮಾಡಿಸಿರ್ತಾರೆ, ಬಟ್ ಉಳುಮೆ ಮಾಡಲಿಕ್ಕೆ ಅಂತ, ಉಳುಮೆ ಮಾಡಿಸ್ಬೇಕಂತ ಪೈಪನ್ನು ಎತ್ಕಟ್ಟಿರ್ತಾರೆ ಇಲ್ಲಿ, ಡ್ರಿಪ್ ಪೈಪ್ಸ್ನ. ಈ ಬಾರಿ ಅಂದರೆ ಕಳೆದ ಸಾಲು ಏನು ಇತ್ತು ಅದರಲ್ಲಿ ಈಗಿದ್ದಂಥ ಪ್ರಸ್ತುತ ಫಸಲಿಗೆ ಬಂದಿರುವಂಥ ಅಡಿಕೆ ಮರವನ್ನು 9.5 ಲಕ್ಷಕ್ಕೆ ಚೇಣಿಯನ್ನು ಕೊಟ್ಟಿರ್ತಾರೆ. ಇನ್ನು ಮಿಕ್ಕಂತಹ ಚಿಕ್ಕ ಗಿಡಗಳು ಏನಿದ್ದಾವೆ, 4000 ಅಡಿಕೆ ಸಸಿಗಳೇನಿದೆ ಅದು ಕೂಡ ಫಸಲಿಗೆ ಬಂದರೆ ಉತ್ತಮ ಆದಾಯವನ್ನು ಈ ತೋಟದಿಂದ ನಿರೀಕ್ಷಿಸಬಹುದು.
ಈಗ ನಾವು ನೋಡ್ತಾ ಇರುವಂತಹದ್ದು ತೆಂಗಿನ ತೋಟ, ಅಡಿಕೆ ತೋಟದಲ್ಲಿ ಪಕ್ಕದಲ್ಲಿರೋಂಥದ್ದೇ ತೆಂಗಿನ ಗಿಡಗಳು. ಒಟ್ಟು ಅರೌಂಡ್ ಒಂದು 70 ತೆಂಗಿನ ಗಿಡಗಳು ಇರೋವಂಥದ್ದು. ಒಟ್ಟಾಗಿ ಉಳುಮೆ ಮಾಡಿ ಬಿಡಿಸಿರ್ತಾರೆ. ಮಧ್ಯೆ ಅಲ್ಲಲ್ಲಿ ನಿಂಬೆಹಣ್ಣಿನ ಗಿಡಗಳನ್ನು ಸಹ ಹಾಕಿರುವಂಥದ್ದು. ಅದಕ್ಕೂ ಕೂಡ ಡ್ರಿಪ್ ಇರಿಗೇಷನನ್ನು ಮಾಡಿರ್ತಾರೆ. ನಾವು ಈ ಜಾಗದ ವಿಶೇಷತೆ ಏನಂದರೆ, ನಾವು ಮಣ್ಣನ್ನು ಗಮನಿಸ್ಬೋದು. ಮಣ್ಣು ತುಂಬ ಫಲವತ್ತತೆಯಿಂದ ಇರೋವಂಥ ಒಂದು ಮಣ್ಣು. ಈ ಜಾಗ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಈ ಜಾಗ ಬಂದು ನಮ್ಮ ತುಮಕೂರು ಡಿಸ್ಟ್ರಿಕ್ ಕೊರಟಗೆರೆ ತಾಲೂಕು ಭಾಗದಲ್ಲಿ ಬರುವಂಥದ್ದು. ಈ ಜಾಗ ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್, 75-80 ಕಿಲೋಮೀಟರ್ ದೂರದಲ್ಲಿದ್ದು, ಕೊರಟಗೆರೆ ಟೌನಿಂದ ಅರೌಂಡ್ ಒಂದು 18-20 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಹಾಗೂ ತುಮಕೂರು ನಗರದಿಂದ ಸಹ ಒಂದು 25-30 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಒಂದು ಜಾಗ. ಈ ಜಾಗದ ವಿಶೇಷ ಏನಂದರೆ, ಒಳ್ಳೆ ಫಲವತ್ತಾದ ಭೂಮಿ, ಒಳ್ಳೆಯ ನೀರು, ಯಥೇಚ್ಛವಾದ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕು, ಪ್ರತಿಯೊಂದು ಇರುವಂಥ ಒಂದು ಉತ್ತಮವಾದ ತೋಟ ಇದು. ಈ ಜಾಗಕ್ಕೆ ಅಂತಲೇ ಒಂದು ಸಪರೇಟ್ ಆದ TCಯನ್ನು ಸಹ ಹಾಕ್ಸಿರ್ತಾರೆ. ಬದುವಿನಲ್ಲಿ ನಾವು ಗಮನಿಸಬಹುದು ತೇಗದ ಗಿಡಗಳನ್ನು ಸಹ ಹಾಕಿರ್ತಾರೆ. ಈ ಜಾಗದ ಸುತ್ತಲೂ ಬರೀ ತೋಟದ ಸಾಲೆ ಇರುವಂಥದ್ದು, ನಾವು ಅದನ್ನು ವಿಡಿಯೋದಲ್ಲಿ ಗಮನಿಸ್ತಿರ್ಬೋದು. ಈ ಜಾಗಕ್ಕೆ ಒಟ್ಟು ಟೋಟಲ್ ಏನು 9 ಎಕರೆಯಿಂದ 5.25 ಕೋಟಿ ಬೆಲೆಯನ್ನು ಹೇಳ್ತಾ ಇರ್ತಾರೆ. ನೆಗೋಷಿಯೇಬಲ್ ಇರುತ್ತೆ. ಯಾರಾದರೂ ಆಸಕ್ತಿ ಇದ್ದಂಥವರು ನನ್ನ ನಂಬರ್ಗೆ ಕರೆ ಮಾಡಿ, 9739694848 ಕರೆ ಮಾಡಿ. ಮತ್ತಷ್ಟು ಮಗದಷ್ಟು ವಿಡಿಯೋಗಳು ಬೇಕಿದ್ದಲ್ಲಿ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬೋರ್ವೆಲ್ಗಳನ್ನ ನಾವು ಗಮನಿಸ್ಬೋದು. ಪೂರ್ತಿ ಕಲ್ಲು ಚಪ್ಪಡಿ ಕಾಂಪೌಂಡನ್ನು ಸಹ ಮಾಡಿಸಿರ್ತಾರೆ. ಈ ರಸ್ತೆ ಏನಿದೆ, ಈ ರಸ್ತೆನೇ ಈ ಜಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ, ಮೆಟ್ಲಿಂಗ್ ಆಗಿರುವಂಥ ರಸ್ತೆ ಇದು. 18 ಅಡಿ ಇರುವಂಥ ಒಂದು ರಸ್ತೆ.